हेलो गाइस वेलकम बैक टू माय चैनल इवतिन वीडियो दली ना होळे मीनन याव रीतियागी सांबार माडोदु अंत नोडोण होळे मीनु अंदमेले ओंदे तर सिक्किरल्ल डिफरेंट डिफरेंट टाइप्स आफ् फिशस् सिक्किरुत्ते सो नमगे इल्ली नोड्ता इरबहुदु वेरैटीस् आफ् फिशस् सिक्किदे सो नावु इदन्न एरडु टाइप्स आगि डिवाइड माडि एरडु रीति सांबार माड्ता इद्दीवि सो बन्नि याव रीति माडि ನೋಡೋಣ ಇದು ಒಳೆ ಮೀನಾಗಿರೋದ್ರಿಂದ ಇದರ ಸ್ಕಿನ್ ಔಟ್ ಮಾಡಬೇಕಾಗುತ್ತೆ ಇದರಲ್ಲಿ ತುಂಬಾ ಲೋಳೆ ಇರೋದ್ರಿಂದ ಇದನ್ನ ಈ ತರ ಬೂದಿನಲ್ಲಿ ಹೆಚ್ಚಿಕೊಂಡು ಅದರ ಬೆನ್ ಮೇಲಿರೋ ರೆಕ್ಕೆನ ಕಟ್ ಮಾಡ್ಕೊಂಡ್ರೆ ಅದರ ಸ್ಕಿನ್ ನ ನಮಗೆ ಈಸಿಯಾಗಿ ಜಾರಿಸಬಹುದು ಆತರ ಸ್ಕಿನ್ ಔಟ್ ಮಾಡ್ಕೊಬಹುದು ಈಗ ಈ ಫಿಶ್ ಇದು ಸ್ಕಿನ್ ಔಟ್ ಎಲ್ಲ ಮಾಡ್ಕೊಂಡಾಗಿದೆ ಇವಾಗ ಅದರಲ್ಲಿರೋ ಬೂದಿ ಎಲ್ಲ ಹೋಗೋವರೆಗೂ ಅದನ್ನ ಒಂದೊಂದೇ ಈ ತರ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಬೇಕು ಎಲ್ಲಾ ಮೀನನ್ನು ಕ್ಲೀನ್ ಮಾಡ್ಕೊಂಡಾಗಿದೆ ಉದ್ದದ ಮೀನನ್ನೆಲ್ಲ ಈಗ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಾದ್ಮೇಲೆ ಬೇಗ ಬೇಯೋ ಮೀನು ಹಾಗೇನೇ ಲೇಟ್ ಬೇಯೋ ಮೀನ ಸೆಪರೇಟ್ ಮಾಡ್ಕೊಂಡು ಈ ತರ ಉಪ್ಪು ಹಾಕೊಂಡು ಸ್ವಲ್ಪ ಹೊತ್ತು ಎತ್ತಿಡಬೇಕು ಈಗ ನಾವು ಅದರ ಮಸಾಲೆಗೆ ಬೇಕಾಗಿರುವಂತ ಪ್ರಿಪರೇಷನ್ ಮಾಡ್ಕೊಳ್ಳೋಣ ಇಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಧನಿಯ ಕಾಳನ್ನ ಈ ತರ ಬಿಸಿ ತವದಲ್ಲಿ ಹಾಕಿ ಇದರ ಕಲರ್ ಎಲ್ಲ ಚೆನ್ನಾಗಿ ಚೇಂಜ್ ಆಗೋವರೆಗೂ ಈ ತರ ಉರ್ಕೊಳ್ಳಬೇಕು ಇದು ಒಳೆ ಮೀನ್ ಆಗಿರೋದ್ರಿಂದ ಇಲ್ಲಿ ನಾವು ಮೆಂತೆ ಕಾಳನ್ನ ಯೂಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ 1/2 ಟೀಸ್ಪೂನ್ ಅಷ್ಟು ಜೀರಿಗೆನೂ ಹಾಕೊಂಡು ಅದೇ ತವದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಉರ್ಕೋಬೇಕು ನೆಕ್ಸ್ಟ್ 15 ಚಿಕ್ಕದ ಖಾರ ಮೆಣಸು ಹಾಗೇನೇ ಒಂದು 20 ಬ್ಯಾಡಗಿ ಮೆಣಸನ್ನ ಈ ತರ ಉರಿದು ಇಟ್ಕೊಂಡಿದ್ದೀವಿ ಇಲ್ಲಿ ನಾವು ಎರಡು ತರ ಸಾಂಬಾರ್ ಮಾಡ್ತಾ ಇರೋದ್ರಿಂದ ಎಲ್ಲಾದರೂ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ ಇಲ್ಲಿ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ್ದು ಹುಣಸೆ ಹುಳಿ ಒಂದು ಚಿಕ್ಕ ಬೆಳ್ಳುಳ್ಳಿಯ ಪೂರ್ತಿ ಎಸಳು ಹಾಗೇನೇ 1 ಟೀಸ್ಪೂನ್ ಅಷ್ಟು ಅರಿಶಿನ ಪೌಡರ್ ನ ಹಾಕೊಂಡಿದ್ದೀನಿ ಇಲ್ಲಿ 1/2 ಒಳೆ ತೆಂಗಿನಕಾಯಿ ಮತ್ತೆ ಇನ್ನೊಂದು ಅರ್ಧದಲ್ಲಿ ಒಂದು ಕಾಲ್ ಭಾಗದಷ್ಟು ತೆಂಗಿನಕಾಯಿನ ಈ ತರ ತುರಿದು ಇಟ್ಕೊಂಡಿದ್ದೀವಿ ಈಗ ಇದನ್ನೆಲ್ಲದನ್ನು ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಎಲ್ಲದನ್ನು ಗ್ರೈಂಡ್ ಮಾಡ್ಕೊಂಡಾಗಿದೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಮಾಡಿ ಇಟ್ಕೊಂಡಿರೋ ಮೀನಿಗೆ ಈಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀವಿ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನೊಂದು ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಮುಕ್ಕಾಲ್ ಭಾಗದಷ್ಟು ಮಸಾಲೆನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು ಮೀನಿಗೆ ಆಲ್ರೆಡಿ ನಾವು ಉಪ್ಪು ಹಾಕಿಟ್ಟಿದ್ವಿ ಹಾಗಾಗಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಈಗ ಸ್ಟವ್ ಮೇಲೆ ಬೇಯೋದಿಕ್ಕೆ ಇಡೋಣ ಇದು ಹೀಗೇನೆ ಬಬಲ್ಸ್ ಎಲ್ಲ ಬಂದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದಿಬೇಕು ಈಗ ನೋಡ್ತಾ ಇರಬಹುದು ಮಸಾಲೆ ಎಲ್ಲ ಒಂದು ಕಾಲ್ ಗಂಟೆ ಚೆನ್ನಾಗಿ ಕುದ್ದು ಅದರ ಕ್ವಾಂಟಿಟಿ ಎಲ್ಲ ಎಷ್ಟು ಕಡಿಮೆ ಆಗಿದೆ ಅಂತ ಈವಾಗ ಬೇಕಾದ್ರೆ ನಮಗೆ ಉಪ್ಪು ಚೆಕ್ ಮಾಡ್ಕೊಂಡು ಕಡಿಮೆ ಆಗಿದ್ರೆ ಆಡ್ ಮಾಡ್ಕೋಬಹುದು ಈಗೇನೆ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ ಇವಾಗ ನೀವೇ ನೋಡ್ತಾ ಇರಬಹುದು ಮೀನೆಲ್ಲಾನು ಚೆನ್ನಾಗಿ ಬೆಂದಿದೆ ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನ ಸ್ವಲ್ಪ ಮೇಲ್ಗಡೆ ಹಾಕ್ಬಿಡಿ ಆಗ ಟೇಸ್ಟ್ ಇನ್ನು ಕೂಡ ಚೆನ್ನಾಗಿ ಬರುತ್ತೆ ಇದು ಇವಾಗ ಬೆಂದಿದೆ ಫ್ಲೇಮ್ ನ ಆಫ್ ಮಾಡ್ಕೊಳ್ಳೋಣ ತೆಗ್ದಿಟ್ಕೊಂಡಿದ್ವಲ್ಲ ಕಾಲ್ ಭಾಗದಷ್ಟು ಮಸಾಲೆ ಅದನ್ನ ಈ ಉಳಿದಿರೋ ಮೀನು ಏಡಿಗೆಲ್ಲ ಹಾಕಿ ಇದನ್ನ ಬೇರೆ ಸೆಪರೇಟ್ ಆಗಿ ಸಾಂಬಾರ್ ಮಾಡಿ ಇಟ್ಕೊಂಡಿದೀವಿ ಅದರ ಜೊತೆಗೇನೆ ಹಾಕೊಂಡ್ರೆ ಇದು ಬೇಗನೆ ಕಲಸೋಗುತ್ತೆ ಹಾಗಾಗಿ ಇದನ್ನ ಸೆಪರೇಟ್ ಆಗಿ ಮಾಡಿ ಇಟ್ಕೊಂಡಿರೋದು ಗೈಸ್ ನೋಡಿದ್ರಲ್ಲ ಹೊಳೆ ಮೀನ ಎಷ್ಟು ಈಸಿಯಾಗಿ ಸಾಂಬಾರ್ ಮಾಡಬಹುದು ಅಂತ ಹೊಳೆ ಮೀನು ಅಂದ್ಮೇಲೆ ಕೇಳ್ಬೇಕಾ ಟೇಸ್ಟ್ ಅಂತೂ ತುಂಬಾನೇ ಸೂಪರ್ ಆಗಿರುತ್ತೆ ನೀವು ಕೂಡ ಇದೇ ತರ ಟ್ರೈ ಮಾಡಿ ನಿಮ್ಮನೆಯಲ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್.